BBMP ನೌಕರರೇ ಎಚ್ಚರ 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 ಸ್ವಲ್ಪ ಯಾಮಾರಿದ್ರು ನಿಮ್ಮ ಮನೆಗೆ ನಕಲಿ ಸಿಸಿಬಿ ಟೀಮ್ ಬರುತ್ತೆ ಬಿಬಿಎಂಪಿಯಲ್ಲೇ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ನಕಲಿ ಸಿಸಿಬಿ ಆಫೀಸರ್ಸ್ ಪ್ರತಿ ತಿಂಗಳು ನೌಕರರ ಸಹಕಾರ ಸಂಘದ ಅಧ್ಯಕ್ಷನಿಗೆ ಮಾಮೂಲಿ ನೀಡಲೇಬೇಕು ಇಲ್ಲ ಅಂತ ಹೇಳಿದರೆ ನಿಮಗೆ ಬರುತ್ತೆ ಕರ್ತವ್ಯ ಲೋಪದ RTI ಅರ್ಜಿ ಇದರ ಮಾಸ್ಟರ್ ಮೈಂಡ್ ಏ ನೌಕರರ ಸಹಕಾರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಕ್ರಿಮಿನಲ್ ಕೇಸ್ಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದಾನೆ ನಕಲಿ ಸಿಸಿಬಿ ತಂಡದ ಸಮೇತ ಅಮೃತ್ ರಾಜ್ ಸಿಕ್ಕಿ ಬಿದ್ದಿದ್ದಾನೆ ಅಮೃತ್ ರಾಜ್ ನೇತೃತ್ವದ ನಕಲಿ ಸಿಸಿಬಿ ತಂಡದ ವಿರುದ್ಧ ಈಗ FIR ದಾಖಲಾಗಿದೆ ರಾಜಗೋಪಾಲನಗರ ಠಾಣೆಯಲ್ಲಿ ಆರೋಪಿ ಸ್ಥಾನದಲ್ಲಿ ಅಮೃತ್ ರಾಜ್ ಇದ್ದಾನೆ ಸದ್ಯ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಹರಸಾಹಸ ಪಡೆದಿದ್ದಾನೆ ಇದು ನಕಲಿ ಸಿಸಿಬಿ ತಂಡದ ಸಮೇತ ಸಿಕ್ಕಿ ಬಿದ್ದಿರುವಂತಹ ಸ್ಟೋರಿ ಬಿಬಿಎಂಪಿ ನೌಕರರು ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗುತ್ತೆ ಸದ್ಯಕ್ಕೆ ಈಗ FIR ಕೂಡ ದಾಖಲಾಗಿದೆ ಜನವರಿ 3 ತಾರೀಕು ಬೆಳಗ್ಗೆ 9:30 ಗಂಟೆಗೆ ರವಿ ಮತ್ತು ಪವನ್ ಅಂತೇಳಿ CCB ಅಧಿಕಾರಿಗಳು ನಾವು ನಿಮ್ಮ ಮೇಲೆ CCBಗೆ ನಾಗರಾಜನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ 80,000 ದುಡ್ಡು ಇಸ್ಕೊಂಡು ಅವರು ಮೋಸ ಮಾಡಿದ್ದಾರಂತೆ ಅದರಿಂದ ನಾವು ನಿಮಗೆ ನಮ್ಮ ಸಾಹೇಬರು ನಿಮ್ಮನ್ನು ಕಾಶಿನಾಥ್ ಸಾಹೇಬರು ಅವರು SP ಸಾಹೇಬರು ನಿಮ್ಮನ್ನು ತನಿಖೆ ಮಾಡಬೇಕು ಅಂತ ಕರ್ಕೊಂಬರ ಕೇಳಿದ್ದಾರೆ ಅದಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿದ್ರು ಸರ್ ಆಗ ಆಚೆ ಬನ್ನಿ ಮಾತಾಡಬೇಕು ಅಂತ ಕರೆದ್ರು ನಾನು ಆಚೆ ಮಾತಾಡುವಂಥದ್ದು ಕಳ್ಳತನದ ಕೆಲಸ ಯಾವುದು ಮಾತಾಡಿಲ್ಲ ನೀವು ನನ್ನ ಮನೆ ವಾಸ ಉದ್ಯೋಗೆಲ್ಲ ದಾಖಲೆ ಕೊಟ್ಟಿದ್ದಾರೆ CCBಗೆ ಅಮೃತ್ ರಾಜ್ ಅವ್ರ ಬಗ್ಗೆ ಏನಿದೆ ದಾಖಲೆಗಳು ಅದೆಲ್ಲ ದಾಖಲೆಗಳು ಕೊಡಿ ಕೊಡಿ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು ಸರ್ ಆ ಒತ್ತಾಯ ಮಾಡೋ ಸಂದರ್ಭದಲ್ಲಿ ನನಗೆ ಅವಾಗ ಏನಾಯಿತು ಅಮೃತ್ ರಾಜ್ ಅವರು ಇವರು ದಾಖಲೆ ಕೇಳ್ತಿದ್ದಂಗೆ ನನಗೆ ಅನುಮಾನ ಬಂತು ಇವರು CCB ಅಧಿಕಾರಿಗಳಲ್ಲ ಇವರು ಅಮೃತ್ ರಾಜ್ ಅವರೇ ಕಳಿಸ್ಕೊಡ್ತಕ್ಕಂಥ ವ್ಯಕ್ತಿಗಳು ಇವರು ಅಂದ್ಬಿಟ್ಟು ಆಗ ಕೂಡಲೇ ನನ್ನ ಹೆಂಡತಿ ಮಂಜುಳ ಅವರಿಗೆ ನಾನು ವಯಸ್ಸಳಿಗೆ ಫೋನ್ ಮಾಡೋಕ್ಕೆ ಹೇಳಿದೆ ಸರ್ ವಯಸ್ಸಳಿಗೆ ಫೋನ್ ಮಾಡೋಕ್ಕೆ ಮಾಡಿದಾಗ ವಯಸ್ಸಳವ್ರ ಫೋನು ವ್ಯಾನ್ ವಯಸ್ಸಳ ವಾಹನ ಬರ್ತಿದ್ದಂಗೆ ನಮ್ಮ ಕಾಶಿನಾಥ್ SP ಸಾಹೇಬ್ರವರು ಮಾತಾಡ್ತಾ ಇದ್ದಾರೆ ಬರ್ತೀವಿ ಅಂತ ಹೇಳ್ಬಿಟ್ಟು ಗಾಡಿ ಎತ್ಕೊಂಡು ಹೊರಟ್ಬಿಟ್ರೆ ಸರ್ ಆಚೆ ಉದ್ಯೋಗೆಲ್ಲ ದಾಖಲೆ ಕೊಟ್ಟಿದ್ದಾರೆ CCBಗೆ ಅಮೃತ್ ರಾಜ್ ಅವ್ರ ಬಗ್ಗೆ ಏನಿದೆ ದಾಖಲೆಗಳು ಅದೆಲ್ಲ ದಾಖಲೆಗಳು ಕೊಡಿ ಕೊಡಿ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು ಸರ್ ಆ ಒತ್ತಾಯ ಇನ್ನು ರಮೇಶ್ ಅವ್ರ ಜೊತೆ ಒಂದು ಆಡಿಯೋ ಇದೆ ಅಂದರೆ ಅವ್ರ ಜೊತೆ ಮಾತನಾಡಿರುವಂಥ ಆಡಿಯೋ ಇದೆ ಈ CCB ಟೀಮ್ ನಕಲಿ CCB ಟೀಮ್ ಏನು ಮಾತನಾಡಿದೆ ಹಾಗಾದರೆ ಏನು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ನಾವು ಮಾನ್ಯತೆಯಿಂದ ಬಂದಿದ್ದೀವಿ ಇನ್ನೊಬ್ಬ ಸೆಕೆಂಡ್ರಿ ಅದು ನಮ್ಗೆ ಬೇಕಾಗಿಲ್ಲ ಅದು ನಾವು ಬಂದಿದ್ದೀವಿ ನಾವು ಹತ್ರ ಮಾಹಿತಿ ಕೊಡಿ ನಿಮ್ಮದಲ್ಲಿ ಇವಾಗ ಸಾಹೇಬ್ ಹತ್ರ ಬಿಟ್ಟು ಯಾರತ್ರ ಮಾತಾಡುವ ನಾವು ಯಾರತ್ರ ಮಾತಾಡ್ತೀವಿ ನೀವು ಯಾರತ್ರ ಮಾತಾಡ್ತಾರೆ ನೀವು ಹೇಳಿದ್ರೆ ನೀವು ಹೇಳಿದ್ರೆ CCB ಅಂತ ಹೇಳಿದ್ವಿ CCB ನೀವು ಅಂತ ಹೇಳಿದ್ವಿ ಪೊಲೀಸ್ ಅಂದ್ರೆ ನಾನು ಹೆಂಗ್ ನಂಬಬೇಕು ನೀವು CCB ಪೊಲೀಸ್ ಅವ್ರು ನಾನು ಹೆಂಗ್ ನಂಬಿಸ್ತೀನಿ ಒಳ್ಳ ಸರ್ ನಾನು ಮನೆಯಲ್ಲಿ ನಿಮ್ಗೆ ಒಳಗೆ ಕರ್ಕೊಂಡ್ಸಿದ್ವಿ ಇವ್ರು ನಿಮ್ಗೆ ನೋಡಿ ಇನ್ನು ನಮ್ಮ ಜೊತೆ ಮಾತನಾಡೋದಕ್ಕೆ BBMP ನೌಕರರ ಸಂಘದ ಮುಖಂಡರಾಗಿರುವಂತಹ ಮಾಯಣ್ಣ ಅವರಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಸರ್ ನಮ್ಮ ಸುದ್ದಿ ನೀವು ಗಮನಿಸ್ತಾ ಇದ್ದೀರಿ ಅನ್ಸುತ್ತೆ ನಕಲಿ CCB ಟೀಮ್ ಯಾವ ರೀತಿ BBMP ನೌಕರರ ಮನೆಗೆ ದಾಳಿ ಮಾಡುತ್ತೆ ಅಂತ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಸರ್ ನನ್ಗೆ ಮಾಹಿತಿ ರಮೇಶ್ ಅವ್ರ ಮನೆಗೆ ಹೋದ್ಮೇಲೆ ಗೊತ್ತಾಯ್ತು ಜೊತೆಗೆ ಮೇಡಮ್ ಅವನು ಕಳೆದ 2004 ಈ ಅಮೃತ್ ರಾಜ ಅನ್ನೋನ್ ಯಾರಿದ್ದಾನೆ ಅವನು ಮೈಯೆಲ್ಲ ಪೂರ್ತಿ ವಿಷರಾಜ ಅವನ್ಗೆ ಅಮೃತ್ ರಾಜ ಅಂತ ತಪ್ಪಾಗಿ ಹೆಸರಿಕ್ಬಿಟ್ಟಿದ್ದಾರೆ ಅವನು ವಿಷ ಅವನು ಯಾರಾದ್ರೂ 2 ಸೈಟ್ 3 ಸೈಟ್ ಮಾಡಿದ್ರೆ ಮಾಹಿತಿ ಸಿಕ್ಕಿದ್ರೆ ಬೆಳಿಗ್ಗೆ ಎದ್ದು ನನ್ನ ಆಫೀಸ್ ಅಲ್ಲಿ ಇರ್ಬೇಕು ಅನ್ನೋದನ್ನ ಹೋದ್ ಸರಿ ಕಳ್ಸಿದ್ವಿ ರೆಕಾರ್ಡ್ ಎಲ್ಲ ಕಳ್ಸಿದ್ವಿ ಏನಾಗ್ತಿದೆ ಎಂಪ್ಲಾಯೀಸ್ ಗಳನ್ನ ರೋಲ್ ಕಾಲ್ ಮಾಡೋದು ಬಡ ತಿನ್ನೋದು ಮತ್ತೆ ಬ್ಲಾಕ್ ಮೇಲ್ ಮಾಡೋದು ಕ್ರಿಮಿನಲ್ ಮೋಸ್ಟ್ ಕ್ರಿಮಿನಲ್ ಯಾರಾದ್ರೆ ಅವ್ನು ಅಮೃತ್ ರಾಜ ನಮ್ಮ ಅವನು ನಮ್ಮ ಅಧಿಕಾರಿ ನೌಕರ ಸಂಘದಲ್ಲಿ ಏನೂ ಆಗಕ್ಕಾಗಿಲ್ಲ ಅಂದ್ಬಿಟ್ಟು ಕೇಸ್ಗಳ ಮೇಲೆ ಕೇಸ್ ಹಾಕಿ ಎಲ್ಲಾ ಕೇಸ್ಗಳನ್ನೂ ಸೋತವನೆ
ನನ್ನ ಮೇಲೆ 135 crore 109 crore ಅಂತ ಹೇಳಿ ಕಳೆದ 2008-09 ನನ್ನ ಮೇಲೆ ಪೇಪರ್ ಅಲ್ಲಿ ಟಿವಿನಲ್ಲಿ ಲಾಯರ್ಗಳ ಮುಖಾಂತರ ಈ ರೌಡಿಗಳ ಮುಖಾಂತರ ಎಲ್ಲ ರೌಡಿ ಪುಡಿ ರೌಡಿಗಳನ್ನ ಜೊತೆಗಿಟ್ಕೊಂಡು ಒಂದು ದೊಡ್ಡ ಮಾಫಿಯಾನ್ ಇಟ್ಕೊಂಡು ಇದನ್ನ ಕಿತ್ತು ತಿಂತ ಇದ್ದಾನೆ ಅಂತ ವಿಚಾರಾಜ ಅವನು ಅವನು ದೊಡ್ಡ ವಿಚಾರಾಜ ಎದುರಿಸೋದು ರೌಡಿಗಳು ಕಳ್ಸೋದು ಕೆಲವು ಎಂಪ್ಲಾಯೀಸ್ ನೇ ರೌಡಿಗಳನ್ನ ಬದಲಾಯಿಸ್ಕೊಳ್ಳೋದು ಮತ್ತೆ ರೌಡಿಗಳ ಆಟ ಆಡಿಸೋದು ಮತ್ತೆ ನಮ್ಮಿಂದ ಮತ್ತೆ ನಮ್ಮ ಕೆಲವರು ಉಮಾದೇವಿ ಅಂತ ಲೀಡರ್ ಇದ್ದಾರೆ ಬಾಬು ಅವ್ರ ಲೀಡ್ರು ಆಮೇಲೆ ಆನಂದ ಲೀಡ್ರು ಮತ್ತೆ ಸುಬ್ರಹ್ಮಣ್ಯ ಲೀಡ್ರು ಆಮೇಲೆ ದಯಾನಂದ ಲೀಡ್ರು ದಯಾನಂದ್ ಇವ್ರ ಎಲ್ಲರ ಹಿಂದೆನು ಜನ ಬಿಡೋದು ಅವ್ರ ಆಸ್ತಿ ಎಷ್ಟು ಮಾಡಿದಾರೆ ನೋಡೋದು ಆಮೇಲೆ ಇವನೇನು ಇವನು ಎಷ್ಟು ಕಿತ್ತು ತಿಂತ ಇದ್ದಾನೆ ಇವನು ಅಲ್ಲಿ ಏನ್ ಅಸೆಸರ್ ಆಗಿದ್ದಾನೆ ಅಲ್ಲಿ 3-4 ಜನ ಪ್ರೈವೇಟ್ ಅವ್ರು ಕೆಲಸ ಮಾಡ್ತಾ ಇದಾರೆ ಇವನ್ ಕೆಲಸನ ಬೇರೆಯವ್ರು ಮಾಡ್ತಾವ್ರೆ ಇವನು ರಾಜಧಾನಿ ಟಿವಿ ಅಂತ ಇಟ್ಕೊಂಡು ಇವನು ಬೇನಾಮಿನಲ್ಲಿ ಯಾರೋ ಬೇರೆಯವ್ರ ಹೆಸರಲ್ಲಿ ರಾಜಧಾನಿ ಟಿವಿ ಸ್ನೇಹಲೋಕ ಪತ್ರಿಕೆ ಆ ಪತ್ರಿಕೆ ಅವ್ರನ್ನ ಅಲ್ಲಿ ಕಳ್ಸೋದು ಎಂಪ್ಲಾಯೀಸ್ ಆಫೀಸ್ ಹತ್ರ ಕಳ್ಸೋದು ಬೇರೆ ಬೇರೆ ಟಿವಿ ಅವ್ರನ್ನ ಕಳ್ಸೋದು ಎದುರಿಸೋದು ಬೆದರಿಸೋದು ಬ್ಲಾಕ್ ಮೇಲ್ ಮಾಡೋದು ಇವ್ನು ಮಾಡೋ ಅವತಾರಗಳು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅದು ಒಂದಲ್ಲ ಒಂದಿತ್ತ ಕಣ್ಣಂತಿ ಯಾವತ್ತಿದ್ರು ಮುಂದೆ ಅಲ್ಲ ಗೊತ್ತಾಗ್ಲೇಬೇಕಲ್ಲ ಕಣ್ಣಂತಿ ಯಾವತ್ತಿದ್ರು ಮುಂದೆ ವಿಚಾರಾಜ ಇವನು ದೊಡ್ಡ ವಿಚಾರಾಜ ಇವನಂತ ಇವನಂತ 420-840 ಇವನು ಇನ್ನೊಂದು ಮಾನ ನನ್ನ ಮೇಲೆ ಒಂದು 30-40 ಮಾನಷ್ಟು ಮೊಕದ್ದಮೆ ಹಾಕವ್ನೆ ಇನ್ನೂ ಒಂದು ಹಾಕಿ ಇವನು 1,600 420-840 ಇವನು ಅಂತ ದೊಡ್ಡ ಲೋಫರ್ ಮುಖವಾಡ ಇಟ್ಕೊಂಡಿರೋ ಲೋಫರ್ ಇವನು. ಓಕೆ, ಈಗ ಸದ್ಯಕ್ಕೆ FIR ಕೂಡ ದಾಖಲಾಗಿದೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಕ್ರಮವನ್ನ ಕೈಗೊಳ್ತಾರೆ. ಥ್ಯಾಂಕ್ ಯು ಪವಟಿ ಜೊತೆ ಮಾತನಾಡಿದ್ದಕ್ಕಾಗಿ.